ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಯಜಮಾನ್ರೆ, ನಿಮ್ಮ ಮಗಳಿಗೆ ಮಾಂಗಲ್ಯ ದೋಷ ಇದ್ದಿದ್ದಕ್ಕೆ ಮಾಂಗಲ್ಯ ಭಾಗ್ಯ ಮುಂದೆ ಹೋಗ್ತಾನೆ ಇತ್ತು. ಆದ್ರೆ ಕಾಳಿದೇವಿ ಮುಂದೆ ಕುತ್ತಿಗೆಗೆ ತಾಲಿ ಕಟ್ಟಿದ್ರಿಂದ ಮಾಂಗಲ್ಯ ದೋಷ ಹೊರಟು ಹೋಗಿದೆ. ಯೋಚನೆ ಮಾಡ್ಬೇಡಿ, ಇನ್ಮೇಲೆ ನಿಮ್ ಮಗಳು ತುಂಬಾ ಚೆನ್ನಾಗಿರ್ತಾಳೆ. ತಾಲಿನ ಈ ತಟ್ಟೆನಲ್ಲಿಡಿ, ಅಮ್ಮನ ಪಾದದ ಮುಂದೆ ಪೂಜೆ ಮಾಡಿ ತಗೊಂಡ್ ಬರ್ತೀನಿ. ಜ್ಯೋತಿಯ ಬ್ಯಾಗ್ ಕೊಡವ. ಸ್ವಾಮಿಗಳೇ, ನೀವು ಹೇಳ್ದಂಗೆನೆ ನನ್ನ ಮಗಳ ಜೀವನ ತುಂಬಾ ಚೆನ್ನಾಗಿದ್ದು ಬಿಟ್ರೆ ಅಮ್ಮನವ್ರಿಗೆ ಚಿನ್ನದ ಕಡಗ ಮಾಡಿ ಸಾಕ್ಸ್ಬಿಡ್ತೀನಿ. ನನ್ನ ಮಗಳ ಮದುವೆನ ಊರವ್ರನ್ನ ಸಂಬಂಧಿಕರನ್ನ ಕರೆದು ಎಲ್ರೂ ಮೂಗಿನ ಮೇಲೆ ಬೆರಳಿಟ್ಕೊಳ್ತಾರ ಜೋರಾಗಿ ಮಾಡ್ಬೇಕು ಅಂತ ಅನ್ಕಂಡೆ, ಆದ್ರೆ ಹಂಗಾಗ್ಲಿಲ್ಲ. ಅದಕ್ಕೆ ನೀವ್ ಹೇಳಿರೋ ದೋಷನೂ ಕಾರಣ ಆಗಿರ್ಬೋದು, ಆದ್ರೆ ನನ್ನ ಮಗಳ ಕುತ್ತಿಗೆಗೆ ತಾಳಿ ಬಿತ್ತಲ್ಲ ಅದೇ ನನಗೆ ದೊಡ್ಡ ಸಂತೋಷ. ಏನ್ರಿ, ನಾವು ಪಡ್ಕೊ ಬಂದಿರೋದು ಅಷ್ಟೇ ಅಂತ ಅನ್ಕೊಳ್ಳೋವ? ನಮ್ ಸಂಪ್ರದಾಯ ಪ್ರಕಾರ ಅಮ್ಮನ್ ಮುಂದೆ ಮಾಡೋ ಪರಿಹಾರಗಳನ್ನೆಲ್ಲ ಮಾಡಿ ಮುಂದೆ ಆಗೋದನ್ನ ನೋಡುವ. ಅಮ್ಮನ ಪಾದದ ಹತ್ರ ಇಟ್ಟು ಆಶೀರ್ವಾದ ತಗೊಂಡ್ ಬರ್ತೀನಿ. ಗಾಡಿನ ಸೈಡಲ್ ಪಾರ್ಕ್ ಮಾಡ್ಬಿಡಿ. ಏನಂದ್ರೆ ಡಾಕ್ಟರ್ ಅಮ್ಮ ಬಂದವ್ರೆ. ಬನ್ನಿ 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 ಡಾಕ್ಟ್ರೆ, ಬನ್ನಿ ಬನ್ನಿ. ನಮಸ್ಕಾರ. ಬನ್ನಿ ಬನ್ನಿ. ನಮಸ್ಕಾರ. ಬನ್ನಿ ಬನ್ನಿ. ಇವರು ಡಾಕ್ಟರ್. ನಮಸ್ತೆ ಮೇಡಮ್. ನಮಸ್ತೆ. ಹುಡುಗನ ಮನೆ ಕಡೆಯಿಂದ ಯಾರು ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ, ನೀವು ಬಂದಿದ್ ನಮಗ್ ತುಂಬಾ ಸಂತೋಷ ಆಯ್ತು. ಡಾಕ್ಟರ್ ಅವ್ವ, ನಮ್ಮ ಮಗಳನ್ನ ನಿಮ್ಮ ಮಗಳು ಅನ್ಕೊಂಡು ಆಸ್ಪತ್ರೆಯಾಗೆ ನೋಡ್ಕೊಂಡ್ರಿ, ಆ ಋಣನ ಹೇಗ್ ತಿರ್ಸೋದೋ ಗೊತ್ತಾಗ್ತಿಲ್ಲ. ನೀವು ನಮ್ಮ ಮಗಳ ಮದ್ವೆಗೆ ಬಂದಿರೋದು ನಮ್ಮ ಹೊಟ್ಟೆಯಾಗೆ ಹಾಲು ಬಿದ್ದಂಗಾಯ್ತು. ನೀವು ಬಂದಿದ್ದು ತುಂಬಾ ಸಂತೋಷ ತಾಯಿ. ಡಾಕ್ಟ್ರೆ, ನೀವ್ ಯಾರನ್ನ ಹುಡುಕ್ತಾ ಇದ್ದೀರಾ? ನಿಮ್ ಮಗಳು ಮಲ್ಲಿಕಾ ಎಲ್ಲಿ? ಏನವ ಇಲ್ಲಿ ನಿಂತ ಮಲ್ಲಿಕಾ ಎಲ್ಲೋದ್ಲು? ನಿನ್ ಜೊತೆಗೆ ಇದ್ಲಲ್ಲ. ಇಲ್ಲೇ ತಾನೇ ಇದ್ಲು. ಏಯ್ ಮಲ್ಲಿಕಾ, ಇಲ್ಲೇ ಇಲ್ಲೇ ಇದ್ಲಲ್ವಾ? ಏಯ್ ಬಂದ್ರೆ ಹೋಗಿ ಹುಡ್ಕೋಣ, ಎಲ್ಲೋದ್ಲು ಗೊತ್ತಿಲ್ಲವಲ್ಲ. ಏ ಅಳಿಯಾನು ಕಾಣ್ತಿಲ್ವಲ್ಲೇ? ಗಂಡು ಹೆಣ್ಣು ಇಬ್ರು ಎಲ್ಲೋ ಹೋಗಿರ್ತಾರೆ ಗೊತ್ತಿಲ್ವೇ? ಇಷ್ಟೊತ್ತು ಸುಂದರವಾಗಿ ತಿಳಿಯಾಗಿ ಇಷ್ಟು ಶುದ್ಧವಾಗಿರೋ ನೀರು ಒಂದೇ ಒಂದು ಚಿಕ್ಕ ಕಲ್ ಬಿದ್ದಿದ್ದಕ್ಕೆ ಎಷ್ಟು ಬೇಗ ನೋಡಿದ್ರ ಈ ತರ ಅದ್ರ ಶಾಂತತೆನ ಕಳ್ಕೊಂಡಿದೆ. ಕಲ್ಲನ್ ಹಾಕಿ ನೀರಿನ ಶಾಂತತೆನ ಹಾಳು ಮಾಡ್ದೋನೆ ನಾನಲ್ವಾ? ತರುಣ್, ಮನುಷ್ಯನಾಗಿ ನಾವು ಹುಟ್ಟುವಾಗ ನಮ್ಮ ಮನ್ಸು ತಿಳಿಯಾದ ನೀರಿನ ಹಾಗೆ ತಿಳಿಯಾಗೆ ಇರುತ್ತೆ. ನಾವು ಬೆಳೀತಾ ಬೆಳೀತಾ ಒಂದ್ ಕಲ್ಲಲ್ಲ 1,000 ಕಲ್ ಬಿದ್ದು ಮನಃಶಾಂತಿ ಹಾಳಾಗಿ ಊರ್ ಕೆರೆಯಲ್ಲಿರೋ ನೀರಿನ ಹಾಗೆ ನಾವು ಕುಡಿಯೋಕೂ ಆಗದೆ ಸ್ನಾನ ಮಾಡೋಕೂ ಆಗದೆ ಬಳಸೋಕಾಗದೆ ಬಿಡ್ಬೇಕಾಗತ್ತೆ. ನಾನ್ ನಿಮ್ ಮನ್ಸಿಗೆ ಕಲ್ ಹಾಕ್ತೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ರ ಮಲ್ಲಿಕ ಅವ್ರೆ? ಛೇ ಛೇ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ತರುಣ್. ನೀವು ನೀರಿಗೆ ಕಲ್ ಹಾಕ್ದಾಗ ಅದ್ ಹಾಳಾಗೋ ನೋಡಿ ಬೇಜಾರ್ ಪಟ್ಕೊಳ್ಳೋರು. ಇನ್ನು ನನ್ ಜೀವನನ ಹಾಳ್ ಮಾಡ್ತೀರಾ ನೀವು? ಕಾಪಾಡ್ಬೇಕು ಅಂತ ಅಲ್ವಾ ಮಾಡಿದ್ದು? ಮಲ್ಲಿಕ ಅವ್ರೆ, ನನ್ನ ಕ್ಷಮಿಸ್ಬಿಡಿ. ಏನಕ್ಕೆ? ಇಲ್ಲ, ಬಲ್ವಂತಕ್ಕೋಸ್ಕರ ನಿಮ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದಕ್ಕೆ. ಬಲ್ವಂತಕ್ಕೋಸ್ಕರ ಅಲ್ವಾ ಕಟ್ಟಿದ್ದು? ಬೇಕು ಅಂತ ಕಟ್ಟಲಿಲ್ಲ ಅಲ್ಲ? ಸತ್ಯವಾಗ್ಲೂ ಬೇಕು ಅಂತ ತಾಳಿ ಕಟ್ಟಿಲ್ಲ. ಡಾಕ್ಟರ್ ಮೇಡಮ್ ಹೇಳೋ ತರ ಸತ್ಯವಾಗ್ಲೂ ವಿಧಿನೇ ನಮ್ ಜೀವನದಲ್ಲಿ ಆಟಾಡ್ತಿದೆ. ಅದನ್ನ ನಾವು ನೋಡ್ಕೊಂಡು ಇರ್ಬೇಕು ಮಲ್ಲಿಕ ಅವ್ರೆ. ತರುಣ್, ಆ ವಿಧಿ ಕೂಡ ನನ್ನ ಹೊಟ್ಟೆಲಿ ಬೆಳೀತಾ ಇರೋ ಭಾರತಿ ಅಕ್ಕನ ಮಗು ಹುಟ್ಟೋವರೆಗೂ ಅಷ್ಟೇ. ಅದಾದ್ಮೇಲೆ ಡಾಕ್ಟರ್ ಮೇಡಮ್ ಹೇಳಿದ ವಿಧಿ ಬದಲಾಗಿ ನಮ್ ಜೊತೆ ಹೇಗೆ ಆಟಾಡುತ್ತೆ ಅಂತ ನೀವೇ ನೋಡಿ. ಮಲ್ಲಿಕಾ ಅವ್ರೆ, ನಾನು ಎಲ್ಲ ಸಂದರ್ಭದಲ್ಲೂ ನಿಮ್ಮನ್ನು ನೋಡಿದ್ದೀನಿ.
ನೀವು ತಗೊಳ್ಳೋ ಡಿಸಿಷನಲ್ಲಿ ಒಂಚೂರು ಆ ಕಡೆ ಹೋಗಲ್ಲ ನೀವು. ನಿಮ್ಮ ಕಾನ್ಫಿಡೆನ್ಸ್ ಇದೆ ನೋಡಿ, ಅದೇ ನನಗೆ ತುಂಬ ಇಷ್ಟ. ನಿಮ್ಮಿಂದ ನಾನು ಅದನ್ನು ಕಲ್ತಿದ್ದೀನಿ. ಆದರೆ ಮಲ್ಲಿಕವ್ರೆ, ಈ ಪ್ರಪಂಚ ಅನ್ಕೊಂಡ್ರ ಹಾಗೆ ನಾವು ಜೀವನ ಮಾಡಬಾರ್ದು. ಅದ್ರ ಬಗ್ಗೆ ನಾವು ಕ್ಲಿಯರ್ ಆಗಿರಬೇಕು. ಹೌದು ತರುಣ್, ನೀವು ರಾಗಿಣಿ ಗಂಡ, ಹೆಸರಿಗೆ ಮಾತ್ರ ರಾಗಿಣಿ ವಿಚ್ಛೇದನ ತಗೊಂಡಿದ್ದಾಳೆ. ಆದರೆ ಒಂದಲ್ಲ ಒಂದಿನ ನಿಮ್ಮ ಜೊತೆ ಜೀವನ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿನ್ನೂ ಇದೆ. ನಾನು ರಾಗಿಣಿಗೆ ದ್ರೋಹ ಮಾಡೋದಿಲ್ಲ. ಮಲ್ಲಿಕಾವ್ರೆ, ನಾನು ಪ್ರೀತಿಸಿದ ಮೊದಲನೇ ಹುಡುಗಿನೂ ರಾಗಿಣಿನೇ, ಕಡೆಯವಳು ರಾಗಿಣಿನೇ. ಇನ್ಮೇಲೆ ನಾನು ಅವಳ ಜೊತೆ ಸೇರ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ಮಲ್ಲಿಕಾವ್ರೆ, ನಮ್ಮ ಕುಟುಂಬದ ಪರಂಪರೆಯ ತಾಳಿ ಇವತ್ತು ನಿಮಗೆ ಬಂದು ಸೇರುತ್ತೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ, ನಮ್ಮ ಮನೆ ಸೊಸೆ ಜಾಗನ ನೀವು ತುಂಬಿಸ್ತಾ ಇದ್ದೀರಾ. ಭಾರತೀಯ ಅದಕ್ಕೆ ಥರ ನೀವು ನಮ್ಮ ಕುಟುಂಬದಲ್ಲಿ ಒಬ್ಬರಾಗಬೇಕು. ತರುಣ್, ಫ್ರೆಂಡ್ಶಿಪ್ ಚೆನ್ನಾಗಿರಲಿ ಅಂತ ಕೈಗೆ ಬ್ಯಾಂಡ್ ಕಟ್ತೀವಿ, ಅದೇ ಅಣ್ಣನ ಕೈಗೆ ತಂಗಿ ರಕ್ಷಾಬಂಧನ ಕಟ್ತಾಳೆ. ಅದೇ ಥರ ಒಬ್ಬ ಸ್ನೇಹಿತ ಸ್ನೇಹಿತೆಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟೋ ಹಾಗೆ ಆ ತಾಳಿನ ನಿಮ್ಮ ಕೈಯಾರೆ ನನ್ನ ಕತ್ತಿ ಕಟ್ಟಿ. ತರುಣ್, ಇವಾಗಷ್ಟೇ ಅಲ್ಲ, ಯಾವತ್ತಿಗೂ ನಿಮ್ಮ ಮೇಲೆ ನನಗೆ ಪ್ರೀತಿ ಹುಟ್ಟೋದಿಲ್ಲ, ನಿಮಗೂ ನನ್ನ ಮೇಲೆ ಪ್ರೀತಿ ಹುಟ್ಟೋದಿಲ್ಲ. ನಾವಿಬ್ರು ಯಾವತ್ತಿಗೂ ಒಳ್ಳೆ ಸ್ನೇಹಿತರಾಗೇ ಇರ್ತೀವಿ. ನೀವು ನನಗೆ ಪ್ರಿಯತಮ ಅಲ್ಲ, ಕಾವಲ್ಗಾರ. ಈ ಊರವರೆಲ್ಲ ಮಾತಾಡ್ತಿರೋ ಅಂತ ಜೀವನನ ನಾವು ಮಾಡಬಾರ್ದು ತರುಣ್. ನೀವು ನನ್ನ ಕತ್ತಲ್ಲಿ ಕಟ್ಟಿರೋ ತಾಳಿ ನಮ್ಮ ದಾಂಪತ್ಯ ಸುಖಕ್ಕಾಗಿ ಅಲ್ಲ, ನಮ್ಮ ಮನಸ್ಸೊಳಗೆ ಶುದ್ಧವಾಗಿರೋ ಸ್ನೇಹಕ್ಕಾಗಿ. ನಾವು ಜೀವನ ಮಾಡೋ ರೀತಿ ಈ ಜಗತ್ತಿಗೆ ಒಂದು ಪಾಠ ಆಗಬೇಕು. ನನ್ನ ಮಗಳು ಆರ ಹಾಕೊಂಡಿರೋದನ್ನ ನೋಡಕ್ಕೆ ಎಷ್ಟು ಸಂತೋಷ ಆಗ್ತೈತೆ ಗೊತ್ತಮ್ಮಿ. ಮಲ್ಲಿಕಾ, ಅಳಿಯಂದ್ರನ್ನ ಕರ್ಕೊಂಡು ಎಲ್ಲಿ ಹೋಗಿದ್ದೆ? ಇಷ್ಟೊತ್ತು ನಾವು ಗಾಬರಿಯಾಗಿ ಹೋಗಿದ್ವಿ, ಊರವ್ರ ಹತ್ರ ಬೇರೆ ಜೋರಾಗಿ ಮಾತಾಡಿದೀವಿ. ನೀವೇನಾದ್ರೂ ಬರ್ದೇ ಹೋಗಿದ್ರೆ, ಅಯ್ಯೋ ದೇವ್ರೆ, ನಮ್ಮ ಪರಿಸ್ಥಿತಿ ಏನಾಗಿರೋದು ಗೊತ್ತಾ? ಅಮ್ಮ, ನಾನು ತರುಣ್ ಇಬ್ರು ಹಿಂದೆ ಕಲ್ಯಾಣಿ ಹತ್ರ ನಿಂತು ಮಾತಾಡ್ತಿದ್ವಿ. ನಿಮ್ಮನ್ನೆಲ್ಲ ಬಿಟ್ಟು ನಾವ್ ಎಲ್ಲಿಗೆ ಹೋಗ್ತೀವಿ ಅಲ್ವಾ ಮತ್ತೆ ಅಳಿಯಂದ್ರೆ? ಸರಿ ಸರಿ, ಬನ್ನಿ ಬನ್ನಿ. ನಮ್ಮ ವಂಶ ತಾಳಿನ ಎಲ್ಲಿ ನಮ್ಮ ಮಗಳು ಕುದ್ಕೆ ಕಟ್ಟೋ ಭಾಗ್ಯನ ನಾವು ನೋಡಕ್ ಆಗೋದಿಲ್ವೋ ಅಂತ ಎದುರ್ಕೊಂಡ್ಬಿಟ್ಟಿದ್ವಿ. ಬನ್ನಿ ಬನ್ನಿ, ಒಳಗೋಗೋಣ. ಬನ್ನಿ ಬನ್ನಿ. ಸಮಯ ಆಯ್ತು, ಎಲ್ಲರೂ ಬನ್ನಿ, ಅಮ್ಮನ ಸನ್ನಿಧಿ ಹತ್ರ ಬಂದು ನಿಂತ್ಕೊಳ್ಳಿ, ಹುಡುಗ ಹುಡುಗಿನ ಕರ್ಕೊಂಡು ಬನ್ನಿ. ಹುಡುಗ ಇವಾಗ ತಾಳಿ ಕಟ್ಟೋದಕ್ಕೆ ಇದು ಸರಿಯಾದ ಮುಹೂರ್ತದ ಸಮಯ. ಹುಡುಗ ತಾಳಿ ಕಟ್ಟೋದಕ್ಕೆ ಮುಂಚೆ ಈ ತಾಳಿನ ಹುಡುಗನ ಅಪ್ಪ ಅಮ್ಮ ಮುಂದೆ ಬಂದು ಇದನ್ನ ಮುಟ್ಟಿ ಆಶೀರ್ವಾದ ಮಾಡಿ ಕೊಡಬೇಕು. ಏನಪ್ಪ, ಗಂಡಿನ ಮನೆ ಕಡೆಯವ್ರು ಯಾರು ಬಂದಿಲ್ವಾ? ನಮ್ಮ ಸಂಪ್ರದಾಯದ ಪ್ರಕಾರ ಗಂಡಿನ ಮನೆ ಕಡೆಯವ್ರು ಯಾರಾದರೂ ತಾಳಿನ ಮುಟ್ಟಿ ಕೊಡ್ಬೇಕು ತಾನೆ, ಮರ್ತೋಯ್ತಾ? ಬರೋ ಕೇಳಿ ಗಂಡಿನ ಕಡೆಯವ್ರನ್ನ. ಏನಮ್ಮ, ಅಳಿಯಂದ್ರು ಏನೇ ತಾಳಿ ಕಟ್ಟಿರ್ಬೋದು, ಆದ್ರೆ ಅಳಿಯನ್ ಕಡೆಯವರಲ್ಲಿ ನಮ್ ತಾಯಿ ಮುಂದೆ ಬಂದು ಹೆಣ್ಣು ನಮ್ಮ ಮನಸ್ಫೂರ್ತಿಯಾಗಿ ಒಪ್ಕೊಂತಿದೀವಿ ಅಂತ ಮಾತು ಕೊಡ್ಬೇಕು. ಆ ರೀತಿ ಒಂದು ಕಟ್ಟುಪಾಡಿದೆ ತಾನೆ? ಮೊದ್ಲು ಗಂಡಿ ಕಡೆಯವ್ರನ್ನ ಬರ ಕೇಳಿ. ಬರ ಕೇಳಿ. ಮದು ಮಗನ ಮನೆಯಿಂದ ಯಾರು ಬಂದಿಲ್ವಾ? ಹಾಗಿದ್ರೆ ಮದುವೆಯಿಂದ ಉಪಯೋಗ ಇಲ್ಲ. ಹೌದು, ಮದು ಮಗನ ಕಡೆಯವರು ನಮಗಾಗ್ಲಿ ನಿಮ್ಗಾಗ್ಲಿ ಬೇಡ, ಆದ್ರೆ ತಾಯಿಗೆ ಬೇಕಲ್ವಾ? ಹೌದು. ಅಳಿಯಂದ್ರ ಮನೆಯವ್ರು ಬರ್ದೇ ಈ ಮದ್ವೆ ನಡೆಯೋ ಹಾಗಿಲ್ಲ, ನಮ್ ಸಂಬಂಧಿಕರು ಇದಕ್ಕೆ ಒಪ್ಕೊಳ್ಳಲ್ಲ. ನೋಡಿ, ಊರ್ನವರು ಸ್ವಂತದವರೆಲ್ಲರೂ ಒಂದೇ ರೀತಿಯಾಗಿ ಮಾತಾಡ್ತಾನೆ ಇದ್ದಾರೆ. ಹುಡುಗನ ಮನೆ ಕಡೆಯಿಂದ ಯಾರಾದ್ರೂ ಒಬ್ರು ಬಂದ್ರು ಸಾಕು. ಅಪ್ಪ, ನಾನ್ ಅವಾಗ್ಲೇ ಹೇಳಿದ್ನಲ್ಲಪ್ಪ, ನನ್ ಗಂಡ ಕಟ್ಟಿರೋ ಈ ತಾಳಿನೇ ಸಾಕು ಅಂತ. ಈ ತರ ಸುಮ್ನೆ ಊರವ್ರನ್ನೆಲ್ಲ ಕರೆದ್ರೆ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರೆ ಅಂತ ಎಲ್ಲಾರು ಹೇಗ್ ಮಾತಾಡ್ತಾ ಇದಾರೆ ನೋಡಿ. ನನ್ ಗಂಡನ್ ಮನೆಯವರು ಯಾರಿಗೂ ಈ ಮದ್ವೆಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ತಾನೆ ಅವ್ರ ಪರಂಪರೆ ತಾಳಿನ ನಿಮ್ ಹತ್ರ ಕೊಟ್ ಕಳ್ಸಿರೋದು. ಏನಂದೆ, ಗಂಡಿನ ಕಡೆಯವರಿಗೆ ಬರೋದಕ್ಕೆ ಇಷ್ಟ ಇಲ್ವಾ? ಇವರೇ ಗಂಡು ಅಂತೇಳಿ ಜಂಬ ಕೊಚ್ಕೋತಿದ್ದೆ. ಏನಮ್ಮ, ನಿನ್ ಸಂಬಂಧಿಕರು ಯಾರು ಬರಲ್ಲ ಅಂದ್ಮೇಲೆ ನಾವೇ ಕೇಳಿ ನಿಂತ್ಕೋಬೇಕು?